ರಜೆಗೆಂದು ತಮ್ಮ ಊರಿಗೆ ಬರುತ್ತಿದ್ದ ಅಥಣಿ ತಾಲೂಕಿನ ಸಹೋದರ ಯೋಧರು ಪುಲ್ವಾಮಾದ ಆತ್ಮಾಹುತಿಗೆ ಬಲಿಯಾದ ಯೋಧರ ಪ್ರತೀಕಾರದ ಹಿನ್ನೆಲೆಯಲ್ಲಿ ಮತ್ತೆ ಮರಳಿ ಯುದ್ಧಕ್ಕೆ ಹಾಜರಾಗಿದ್ದಾರೆ. ಪುಲ್ವಾಮಾ ಆತ್ಮಾಹುತಿಗೆ ಬಲಿಯಾದ ಯೋಧರ ಪ್ರತೀಕಾರದ ಹಿನ್ನೆಲೆಯಲ್ಲಿ ರಜೆ ತೆಗೆದುಕೊಂಡು ಊರಿಗೆ ಬರುತ್ತಿದ್ದ ಇಬ್ಬರು ಯೋಧರು ಅರ್ಧದಾರಿಯಲ್ಲಿ ಮರಳಿ ಮತ್ತೆ ಯುದ್ಧಕ್ಕೆ ಹಾಜರಾಗಿದ್ದಾರೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಮಾಡುವ ಸಂದರ್ಭ ಬಂದೇ ಬಿಟ್ಟಿದೆ ಎನ್ನುವಷ್ಟರಲ್ಲಿ ಒಂದೇ ಮನೆಯ ಇಬ್ಬರು ಸಹೋದರ ಯೋಧರು ಕಾರಣಾಂತರಗಳಿಂದ ತಮ್ಮ ಸ್ವಂತ ಊರಿಗೆ ಬರಬೇಕಾಗಿತ್ತು. ಆದರೆ ಅರ್ಧದಾರಿಗೆ ಬಂದು ಮರಳಿ ಮತ್ತೆ ಯುದ್ಧಕ್ಕೆ ಹಾಜರಾಗಿದ್ದಾರೆ. ಇವರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಿರಣ್ಗಿ ಗ್ರಾಮದ ಯೋಧರು. ಇವರ ತಂದೆ ಸಿಪಾಯಿ ಸದಾಶಿವ ಲೋಹರ್. ಇವರು ಫೋನ್ ಕಾಲ್ ಮಾಡಿ ಮಾತನಾಡಿ, ಮಕ್ಕಳೇ, ನೀವು ಯುದ್ಧಕ್ಕೆ ಹಾಜರಾಗಿ ಜಯಶಾಲಿಗಳಾಗಿ ಬನ್ನಿ, ನಮ್ಮ ದೇಶವನ್ನು ರಕ್ಷಿಸಿ ಎಂದು ಹಾರೈಸಿದರು. ಸದಾಶಿವ ಲೋಹರ್ ಇವರು ಒಬ್ಬ ಸಿಪಾಯಿ. ಇವರು 1965, 1971, 1999 ಕಾರ್ಗಿಲ್ ಯುದ್ಧದಲ್ಲಿ ವಿಜಯೋತ್ಸವ ಪತಾಕಿ ಹಾರಿಸಿದ ಯೋಧ. ಇವರು 34 ವರ್ಷ ಮಿಲಿಟರಿಯಲ್ಲಿ ತಮ್ಮ ಸೇವೆ ಸಲ್ಲಿಸಿದ್ದಾರೆ. ಮಾಜಿ ಯೋಧ ಸದಾಶಿವ ಲೋಹರ್, ಇವರಿಗೆ 3 ಜನ ಮಕ್ಕಳು. ಇವರಲ್ಲಿ ಇಬ್ಬರು ಸದ್ಯ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಂತೋಷ್ ಸದಾಶಿವ ಲೋಹರ್ ಸದ್ಯ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನೋರ್ವ ಮಗ ಅಶೋಕ್ ಸದಾಶಿವ ಲೋಹರ್ ಇವರು ರಾಜಸ್ಥಾನದಿಂದ ಕಾಶ್ಮೀರಕ್ಕೆ ವರ್ಗಾವಣೆಯಾಗಿ ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಬ್ಬರು ಸಹೋದರರು ಯುದ್ಧಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಈ ಇಬ್ಬರು ಯೋಧರನ್ನು ಮರಳಿ ಕರ್ತವ್ಯಕ್ಕೆ ಕರೆಯಿಸಿದ ಸಂದರ್ಭ ನೋಡಿದರೆ ನಮ್ಮ ಸೈನ್ಯ ಎಲ್ಲ ರೀತಿಯ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿಯಬಹುದು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕ ಸದಾಶಿವ ಲೋಹರ್ ಯೋಧರ ತಂದೆ ಮಾತನಾಡಿದರು. ಮುಂದೆ 71 ಲಡಾಯಿ 71 ಮಾಡಿ 99 ಕಾರ್ಗಲ್ ಯುದ್ಧ. ಎರಡು ನನ್ನ ಮಕ್ಕಳು ಮಿಲಿಟ್ರಿ ಆಗದಾರು. ಇಬ್ಬರು ಸುಟ್ಟಿ ಮೇಲೆ ಬಂದಿದ್ರು. ಅವ್ರನ್ನ ಮತ್ತೆ ಕರೆಸ್ಕೊಂಡು ಬಳಕ ಅವ್ರಿಗೆ ಮತ್ತೆ ಹೊಡೆಮಳೆ ಹಚ್ಕೊಟ್ಟಿ. ಒಬ್ಬ ಮಗ ಜಮ್ಮುಗೆ ಅದಾನು, ಒಬ್ಬ ಮಗ ರಾಜಸ್ಥಾನಕ್ಕೆ ಅದಾನು. ದೊಡ್ಡ ಮಗನ ಹೆಸರು ಸಂತೋಷ್ ಲೋಹಾರ್, ಸಣ್ಣ ಮಗನ ಹೆಸರು ಅಶೋಕ್ ಸದಾಶಿವ ಲೋಹಾರ್. 16 ಸಾಲ ಆಯ್ತು, 10 ವರ್ಷ. ಅತನಿಗೆ ನೆಗಿದು ಎದ್ದು ಬಂದು ಆದ ಬಳಿಕ ಬರಬ್ರಿ. ನಾವು 26 ಬರ್ತನದಿದ್ದ ಪುಣಾದಿಂದ ಹೊಡೆಮಳೆ ಹೋದ. ಹೋಗಿ 4 ದಿವಸ ಆದ್ರಿ. ಸಣ್ಣ ವ್ಯಾಣ ಐತ್ರಿ, ಮಿರಿಜಿ ಬಂದ್ ತಿರಿ ಹೋದ. ಮತ್ತು ಅಲ್ಲಪ್ಪ ಸದಾಶಿವ ಲೋಹಾರ್ ಯೋಧರ ಸಹೋದರ ಮಾತನಾಡಿದರು. ನಮ್ಮ ತಂದೆಯವರು ಸದಾಶಿವ ಲೋಹಾರ್ ಅವರು 1965 ಅಂಡ್ 1971 ಅಲ್ಲಿ ವಾರ್ ಮಾಡಿದ್ದಾರೆ. ಅದೇ ಕಾರಣಕ್ಕಾಗಿ ಮುಂದೆ ಅವರು ನನ್ನ ಬ್ರದರ್. ನಾವು 3 ಜನ ಇರ್ತಾರೆ. ನಾನು ಅಡಿಪಾಳ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೀನಿ. ಹಾಗೂ ಇಬ್ಬರು ನನ್ನ ಬ್ರದರು, ಸಂತೋಷ್ ಲವಾರ್ ಹಾಗೂ ಅಶೋಕ್ ಲವಾರ್ ಅವರು. ಇಬ್ಬರು, ಒಬ್ಬ ಸಂತೋಷ್ ಲವಾರ್ ಜಮ್ಮು ಕಾಶ್ಮೀರದಲ್ಲಿದ್ದಾರೆ. ಇವಾಗ ಅಶೋಕ್ ಲವಾರ್ ಅವರು ರಾಜಸ್ಥಾನದಲ್ಲಿದ್ದರು, ಈಗ ಪಠಾಣ್ಕೋಟೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಲ್ಲಿಂದ ನೇರವಾಗಿ ಪಾಕಿಸ್ತಾನ ಬಾರ್ಡರ್ದಲ್ಲಿ ಅಲ್ಲಿ ನೇರವಾಗಿ ಅಲ್ಲಿ ಇದ್ದಾರೆ. ಹಾಗೂ ನಾವು ಸಂತೋಷ್ ಲವಾರ್ ಅವರು ಪುನಾಕ್ಕೆ ಬಂದಮೇಲೆ ರಿಟರ್ನ್ ಅವರು ಮತ್ತೆ ಕರ್ಕೊಂಡ್ಬಿಟ್ರು. ಅವ್ರಿಗೆ ಯೋ ಮೇಲೆ ಬಂದಿದ್ದರು, ಹಾಗೆ ಥರ ಅವ್ರಿಗೆ ರಿಟರ್ನ್ ಕರ್ಕೊಂಡ್ಬಿಟ್ರು. ಹಾಗೆ ನಮ್ಮ ಅಶೋಕ್ ಲೋಹಾರ್ ಅವರು ಮಿರಜ್ ರೈಲ್ವೆ ಸ್ಟೇಷನ್ ಬಂದರೆ ಕರೆ, ಅಲ್ಲಿಂದ ಕರೆ ಬಂದಮೇಲೆ ಅವರು ರಿಟರ್ನ್ ಮತ್ತೆ ಕರ್ಕೊಂಡ್ಬಿಟ್ರು. ಅವ್ರನ್ನ ಕಾಲ್ ಮಾತ್ರ ಹೇಳಿದ್ರು, ನಾವು ಬಂದಿದ್ದೀವಿ, ರಿಟರ್ನ್ ಬಂದಿದ್ದೀವಿ. ಮತ್ತು ಆರ್ಮಿದವರು ನಮಗೆ ಹೆಡ್ ಕ್ವಾರ್ಟರ್ಸಿಂದ ಕಾಲ್ ಬಂದಮೇಲೆ ನಾವು ರಿಟರ್ನ್ ಹೋಗಿದ್ದೀವಿ ಅಂತ ನಮ್ಗೆ ಕಾಲ್ ಮಾಡಿದ್ರು. ಹಾಗೆ ಈಗ ನಡೀತಾ ಇರೋದು ಪಾಕಿಸ್ತಾನ ವಾರದಲ್ಲಿ ಈಗ ನಡೀತಾ ಇರೋದು 47 ಜನರನ್ನ CRPF ಉಗ್ರವಾದಿಗಳಿಗೆ ಇದು ಮಾಡಿದಾರಲ್ಲ, ಹಾಗೆ ಇವರು ಎಲ್ಲರೂ ಕೂಡ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಉಗ್ರವಾದಿಗಳನ್ನ ಸತ್ಯಾನ ಸಾಗಿ ಎಲ್ಲ ಇದು ಮಾಡಲಿ, ಕ್ಲೋಸ್ ಮಾಡಲಿ, ಹಾರೈಸಲಿ ಅಂತ ನಾನು ಅವ್ರ ಬಗ್ಗೆ, ನನ್ನ ಬ್ರದರ್ ಬಗ್ಗೆ ಅಂತ ಇಲ್ಲ, ಪ್ರತಿಯೊಬ್ಬರು ಎಲ್ಲರೂ ಕೂಡ ಆ ವಾರದಲ್ಲಿ ವಿಜಯವಾಗಿ ಬರಲಿ ಅಂತ ನಾನು ಹಾರೈಸ್ತೀನಿ. ನನ್ನ ಬ್ರದರ್ಗೂ ಕೂಡ ಹಾರೈಸ್ತೀನಿ ಅಂತ ಹೇಳ್ತೀನಿ. ಮುಖಾಂತರ ನಾನು ಹೇಳ್ತೀನಿ.